ಮಿಸ್ಟರ್ ವರ್ಮಾ, ಸ್ಲಮ್ ಕ್ಲಿಯರೆನ್ಸ್ ಪ್ರಾಜೆಕ್ಟ್ನಲ್ಲಿ ಒಂದು ಸ್ಕ್ಯಾಮ್ ನಡೀತು, ಗೊತ್ತಿದೆ ಅಲ್ವಾ? ಇದ್ರ ಬಗ್ಗೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದ ಒಬ್ಬ ಸೀನಿಯರ್ ಜರ್ನಲಿಸ್ಟ್ನ ಕೊಲೆ ಮಾಡಿದ್ದಾರೆ. ಸುಧಾಮ್ ನಗರ್ ಗ್ಯಾಂಗ್ಗೂ ಮತ್ತು ಈ ಕೊಲೆಗೂ ಏನೋ ಕನೆಕ್ಷನ್ ಇದೆ ಅಂತ ಕಾಣಿಸುತ್ತೆ. ಇದ್ರ ಹಿಂದುಗಡೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಿ ಟೇಕ್ ಆ್ಯಕ್ಷನ್ಸ್ ಇಮ್ಮಿಡಿಯೇಟ್ಲಿ. ಈ ಕೇಸಿಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಆ ಫೈಲ್ನಲ್ಲಿದೆ. ಆದಷ್ಟು ಬೇಗ ಈ ಕೇಸ್ನ ಕ್ಲೋಸ್ ಮಾಡಿ. ಗುಡ್ ಲಕ್. ಹಲೋ, ನೀನು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ಯಾರಿಗೂ ಡೌಟ್ ಬರದೇ ಇರೋ ಹಾಗೆ ವ್ಯವಹಾರ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮಿಬ್ಬರಲ್ಲಿ ಒಬ್ಬರ ಪ್ರಾಣ ಹೋಗೋದು ಗ್ಯಾರಂಟಿ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾರಿಗೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊತೀನಿ. ನೀವು ಮೊದಲು ರಿಪೋರ್ಟ್ಸ್ ತೊಗೊಂಡು ಒಳಗೆ ಬನ್ನಿ. ಮುಂದೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಸರ್, ಆ ಬಿಲ್ಡಿಂಗ್ ಕೇಸ್ದು ಏನಾದರೂ ಎವಿಡೆನ್ಸ್ ಸಿಗ್ತಾ? ಸರ್, ಯಾವುದೇ ರೀತಿಯಾದ ಎವಿಡೆನ್ಸ್ ಸಿಗಲಿಲ್ಲ ಸರ್. ಆದರೆ ಬಿಲ್ಡಿಂಗ್ ಸುತ್ತಮುತ್ತ ಹುಡುಕ್ತಿದ್ರೆ ನಮಗೆ ಕೆಲವು ಫಿಂಗರ್ ಪ್ರಿಂಟ್ಸು ಮತ್ತು ಒಂದು ಐಡಿ ಕಾರ್ಡ್ ಸಿಕ್ತು. ಇವನು ಹೇಳಿದ್ದಂತ ಹುಡುಕಿದಾರಾ? ಇನ್ನೂ ಇಲ್ಲ ಸರ್. ಆದರೆ ಅವನ ಆಫೀಸಲ್ಲಿ ವಿಚಾರಿಸಿದ್ದಕ್ಕೆ ಅವನ ಕೆಲಸ ಬಿಟ್ಟು 2 ವರ್ಷ ಆಗಿದೆಯಂತೆ. ಎನಿ ಅದ ಇನ್ಫಾರ್ಮೇಷನ್? ಸರ್, ನಮಗೀಗ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಅವರಿಬ್ಬರ ಮಧ್ಯೆ ಮೊದಲಿಂದನೂ ಗಲಾಟೆಗಳು ನಡೀತಾ ಇತ್ತು ಸರ್. ಬಹುಶಃ ಗಲಾಟೆಗಳು ಹೆಚ್ಚಾಗಿ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ಸತ್ತಿರ್ಬೋದು ಸರ್. ಹಂಗೆ ಹೊಡೆದಾಡ್ಕೊಂಡು ಸತ್ತಿದ್ದರು, ಇಬ್ಬರಲ್ಲೊಬ್ಬರು ಅದು ಉಳಿಬೇಕಾಗಿತ್ತು. ಬಟ್ ಅಲ್ಲಿ ನಡೆದಿರೋದು ಬೇರೆ ಏನೋ ಅನ್ಸುತ್ತೆ ಸರ್. ಇನ್ನೊಂದು, ಅವ್ನ ಗ್ಯಾಂಗಲ್ಲಿ ಒಬ್ಬ ಮಿಸ್ ಆಗಿದ್ದಾನೆ. ಅವ್ನ ಫೋಟೋ ಎಲ್ಲ ಸೆಷನ್ಗೂ ಕಳಿಸಿದ್ವಿ. ಆದಷ್ಟು ಬೇಗ ಅವನು ಹಿಡಿತೀವಿ ಸರ್. ಇದು ಅಂಡರ್ ಕವರ್ ಇನ್ವೆಸ್ಟಿಗೇಷನ್. ಅವ್ರು ಯಾವುದೇ ಮೂಲೆಯಲ್ಲಿದ್ದರೂ ಹುಡುಕ್ರಿ, ಅವ್ರನ್ನ ಆದಷ್ಟು ಬೇಗ ಹಿಡಿಬೇಕು ಸರ್. ಹಲೋ ಸರ್, ಅವನೆಲ್ಲಿದ್ದಾನಂತ ಹುಡುಕುತ್ತಿ. ತುಂಬ ದಿನಗಳಿಂದ ಅವನ ಹಣೆ ಮನೆಯಲ್ಲಿದ್ದಂತ ಯಾರೋ ಇನ್ಫಾರ್ಮೇಷನ್ ಕೊಟ್ಟರು. ನೀವು ಪರ್ಮಿಷನ್ ಕೊಟ್ಟರೆ ಅವ್ನು ಹೋಗಿ ಹಿಡಿತೀವಿ ಸರ್. ಬೇಡ, ನನಗೆ ಅವನಿರೋ ಲೊಕೇಶನ್ ಕಳಿಸಿ, ನಾನು ಅವನೇ ಹೋಗ್ತೀನಿ. ಒಂದು ಕಾರ್ ರೆಡಿ ಮಾಡಿ, ಅವ್ರನ್ನ ಸ್ಟೇಷನ್ಗೆ ನಾನು ಕರ್ಕೊಂಡ್ಬರ್ತೀನಿ. ಹೇಳಿ ಸರ್.
ಹಳೆ ಕೇಸ್ ಕ್ಲೋಸ್ ಆಯಿತು ಸರ್, ಈಗ ಹೊಸ ಕೇಸ್ ಬಂದಿದೆ, ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾಕೆ ಸರ್ ಟೇಷನ್ ಕರ್ಕೊಂಬಂದಿರ ನನ್ನ? ಹೇಳ್ತೀನಿ ಹೇಳ್ತೀನಿ. ಏನ್ ಸರ್ ಮಾಡಿದ್ದೀನಿ ನಾನು? ರವಿ ಆ ಫೈಲ್ ತಗೊಬನ್ನಿ ಕೇಸ್ದು, ಹಂಗೆ ಐ ಡಿ ಕಾರ್ಡ್ ಸಿಗ್ತಲ್ವಾ ಅದು ತಗೊಬನ್ನಿ. ಹ್ಮ್ ಯಾ ಶಂಕರ್ ರಾವ್, ನಿತ್ಯವಾಣಿ ನ್ಯೂಸ್ ಪೇಪರ್ನ ಕ್ರೈಮ್ ರಿಪೋರ್ಟರ್. ಎ ಡಿ ಕಾರ್ಡ್ ನಿಮ್ಮದೇ ಅಲ್ವಾ? ಇದು ನಮಗೆ ಸಿಕ್ತು ಗೊತ್ತಾ ಸರ್? ಐ ಡಿ ಕಾರ್ಡ್ ಕಳೆದೋಗಿ ತುಂಬಾ ದಿನಗಳಾಯ್ತು. ಕಳೆದೋಗಿತ್ತ? ಮೊನ್ನೆ ಹಳೆ ಬಿಲ್ಡಿಂಗಲ್ಲಿ ಒಂದು ದೊಡ್ಡ ಮರ್ಡರ್ ನಡೀತು, ನಿಮಗೂ ಗೊತ್ತಿರಲೇಬೇಕು ಅನಿಸುತ್ತೆ. ಅಲ್ಲಿ ನಮಗೇನಾದರೂ ಎವಿಡೆನ್ಸ್ ಸಿಗ್ಬೋದಾ ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಮಗೆ ಎ ಡಿ ಕಾರ್ಡ್ ಸಿಕ್ತು. ಸರ್ ಏನು ಮಾತಾಡ್ತಾ ಇದ್ದೀರಾ? ಈ ಐ ಡಿ ಕಾರ್ಡ್ ಕಳೆದೋಗಿ ತುಂಬಾ ದಿನಗಳಾಯಿತು, ನನ್ನ ಗ್ಯಾಪ್ನೂ ಇಲ್ಲ, ಹೇಳ್ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಈ ಐ ಡಿ ಕಾರ್ಡ್ ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ಸ್ಟೇಷನ್ಗೆ ಕರ್ಕೊಂಬಂದು ನನ್ನ ಈ ರೀತಿ ವಿಚಾರಣೆ ಮಾಡೋದು ನನಗೇನೋ ಸರಿ ಅನ್ನಿಸ್ತಾ ಇಲ್ಲ. ಐ ಡಿ ಕಾರ್ಡ್ ಮರ್ತೋಗ್ರಿ, ಆದರೆ ಈ ವಾಲೆಟು ನಿಮ್ಮದೇ ಅಲ್ವಾ? ಈ ಡ್ರೈವಿಂಗ್ ಲೈಸೆನ್ಸು, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ಇದೆಲ್ಲ ನಿಮ್ಮದೇ ಅಲ್ವಾ? ಹೇಳಿ ಸರ್, ನಿಮ್ಮದೇ ಅಲ್ವಾ ಈ ವ್ಯಾಲೆಟು? ವ್ಯಾಲೆಟ್ ನೋಡಿದ ತಕ್ಷಣ ಬಾಯಿಂದ ಮಾತೇ ಬರ್ತಿಲ್ವೇ ಸರ್? ಅದು ಹ್ಞೂ ಹೋಗ್ಲಿ ಬಿಡಿ, ಎ ಡಿ ಕಾರ್ಡ್ ಮರ್ತೋಗ್ರಿ. ಇದು ನಮ್ಗೆ ಸಿಕ್ಕಿರೋದು ಸುಳ್ಳೆ ಆಗಿರ್ಬೋದು, ಆದರೆ ಈ ವ್ಯಾಲೆಟು, ಈ ಫಿಂಗರ್ ಪ್ರಿಂಟ್ಸು, ನೀವು ಸೇದು ಬಿಸಾಕಿರೋ ಸಿಗರೇಟು ಇದು ಯಾವುದು ಸುಳ್ಳಲ್ಲ. ನೀವು ಅಲ್ಲೇ ಇದ್ರೆ ಅನ್ನೋ ಇನ್ನೂ ಕೆಲವು ಎವಿಡೆನ್ಸ್ಗಳು ನಮ್ಮ ಹತ್ರನೇ ಇವೆ. ನೋಡಿ ಶಂಕರ್, ಈ ಕೇಸಲ್ಲಿ ನೀವು ಸಸ್ಪೆಕ್ಟ್ ಮಾತ್ರನೇ. ನಾವು ಕೇಳಿದ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟರೆ ನಿಮಗೆ ಒಳ್ಳೆಯದು, ಇಲ್ಲಾಂದರೆ ಈ ಕೇಸ್ ತುಂಬಾ ದೊಡ್ಡದಾಗುತ್ತೆ. ಸಸ್ಪೆಕ್ಟ್ ಅಂತ ಕರಿಬೇಡಿ ಸರ್ ನನ್ನ. ಸಸ್ಪೆಕ್ಟ್ ಅನ್ನೋದು ಅನುಮಾನ ಇರೋರಿಗೆ ತಾನೆ ಸರ್ ಕರೆಯೋದು. ನನ್ನ ಯಾಕೆ ಸರ್ ಸಸ್ಪೆಕ್ಟ್ ಅಂತ ಕರಿತಾ ಇದ್ದೀರಾ? ಯಾಕಂದರೆ ಈ ಕೊಲೆ ನೀವೇ ಮಾಡಿರೋದು. ಕೊಲೆನಾ ಸರ್? ನಾನೊಬ್ಬ ಕ್ರೈಮ್ ರಿಪೋರ್ಟರ್, ಕೊಲೆಗಾರನಲ್ಲ. ಕ್ರೈಮ್ ರಿಪೋರ್ಟರ್ ಆಗಿದ್ರೆ ಆ ಬಿಲ್ಡಿಂಗಲ್ಲಿ ಏನಿರಕ್ಕೆ ಸರ್ ನಿಮಗೆ? ಈ ಐ ಡಿ ಕಾರ್ಡು, ವ್ಯಾಲೆಟು ಅಲ್ಲಿ ಹೆಂಗ್ರಿ ಸಿಗುತ್ತೆ ನಮಗೆ? ಈ ಐ ಡಿ ಕಾರ್ಡು, ವ್ಯಾಲೆಟು ಸಿಕ್ಕಿದ್ದನ್ನು ಮಾತ್ರಕ್ಕೆ ನನ್ನ ಕೊಲೆಗಾರನಂತ ಹೇಗೆ ಸರ್ ಒಪ್ಕೊಂತೀರಾ? ನೋಡಿ ಶಂಕರ್, ನಿಮ್ಗೆಲ್ಲ ವಿಷಯ ಗೊತ್ತಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸರ್ ಗೊತ್ತಿಲ್ಲ ಸರ್. ಇಲ್ಲ, ನಿಮ್ಗೆ ಗೊತ್ತಿದೆ. ನೋಡಿ ಸರ್, ಯಾರು ಕೊಲೆ ಮಾಡಿದಾರೋ ಅವ್ರು ಕರ್ಕೊಂಬಂದು ವಿಚಾರಣೆ ಮಾಡಿ, ನನ್ನನ್ನಲ್ಲ. ನೋಡಿ ಶಂಕರ್, ನಮಗೆ ಬೇಕಾಗಿರೋದು ಏನು ನಡೀತು, ಯಾರು ಮಾಡಿದ್ರು ಅನ್ನೋ ಎವಿಡೆನ್ಸ್ ಅಷ್ಟೇ. ನೀವು ಕೇಸಲ್ಲಿ ಬರೀ ಸಸ್ಪೆಕ್ಟ್ ಮಾತ್ರನೇ ಅಂತ ಮುಂಚೆನೇ ಹೇಳಿದ್ದೀನಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೇನು ಆಗ್ದಿರೋ ಥರ ನಾವು ನೋಡ್ಕೋತೀವಿ. ಸತ್ತಿರೋರು ಕ್ರಿಮಿನಲ್ಗಳು, ಅವ್ರು ವಿಚಾರಣೆ ಮಾಡಿದ್ರೆ ನಿಮ್ಗೇನು ಸಾರ್ ಸಿಗುತ್ತೆ? ಸತ್ತಿರೋರು ಯಾರು ಮಾಮೂಲಿ ಕ್ರಿಮಿನಲ್ಸ್ಗಳಲ್ಲ. ಎಲ್ಲರೂ ಒಂದೊಟ್ಟು ಕೇಸಲ್ಲಿ ಸಿಗಾಕೊಂಡು ಸತ್ತಿರೋರೇ. ಅವ್ರೇನಕ್ಕೆ ಸತ್ತರು, ಯಾರು ಸಾಯಿಸಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಕುಡಿಯೋಕೆ ಸ್ವಲ್ಪ ನೀರು ತರಿಸ್ತೀರಾ? ರವಿ, ಬಹುಶಃ ಆ ಬಿಲ್ಡಿಂಗ್ನಲ್ಲಿ ಏನು ನಡೆದಿದೆ ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಎಲ್ಲರೂ ಅದನ್ನು ಗ್ಯಾಂಗ್ ವಾರ್ ಅಂದ್ಕೊಂಡಿದ್ದಾರೆ, ಆದರೆ ಅಲ್ಲಿ ನಡೆದಿರೋದು ಗ್ಯಾಂಗ್ ವಾರ್ ಅಲ್ಲ ಸರ್. ಪ್ರೀ ಪ್ಲ್ಯಾನ್ ಮರ್ಡರ್. ಪ್ರೀ ಪ್ಲ್ಯಾನ್ ಮರ್ಡರಾ? ಸೀನಿಯರ್ ಪ್ರೆಸ್ ರಿಪೋರ್ಟರ್ ಚಂದ್ರಶೇಖರ್ ಅವರು ಹಲವಾರು ಬಾರಿ ಫೋನ್ ಮಾಡಿ
ಅವ್ರ ಆಫೀಸಿಗೆ ಬರೋಕ್ಕೆ ಹೇಳ್ತಿದ್ರು. ಏನೋ ಮುಖ್ಯವಾದ ವಿಷಯ ನನಗೆ ಹೇಳಬೇಕಂತ ತುಂಬ ದಿನಗಳಿಂದ ಕಾಯ್ತಾ ಇದ್ರು. ಈ ಸ್ಕ್ಯಾಮ್ ಬಗ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ. ಗೊತ್ತಿರೋ ಯಾರನ್ನೂ ಅವ್ರು ಉಳಿಸಲಿಲ್ಲ. ಟಿ ವಿ ನ್ಯೂಸ್ ಪೇಪರು ಯಾವುದಕ್ಕೂ ಅವರು ಲೀಕ್ ಆಗೋಕೆ ಬಿಡಲಿಲ್ಲ. ಪೊಲೀಸ್ನವರು ಈ ವಿಷಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಉಳಿದಿರೋದು ಒಂದೇ ಒಂದು ಆಧಾರ, ಈ ಫೈಲು. ನನ್ನನ್ನು ನಂಬಿದವರೊಬ್ಬರು ಸಾಯೋಕ್ಕೆ ಮುಂಚೆ ವಿಷಯ ಎಲ್ಲ ಹೇಳಿ ಈ ಫೈಲ್ ಕೊಟ್ಟೋದ್ರು. ಯಾರು ನಾನು ನಂಬಬೇಕು ಅನ್ನೋ ಪರಿಸ್ಥಿತಿ. ಈ ವಿಷಯ ನನ್ನಿಂದ ಆಗೋದಿಲ್ಲ. ನಿನ್ನ ಒಪ್ಪಿನಿಂದ ಆಗುತ್ತೆ ಅಂತ ಶಂಕರ್ ನನಗೆ ಗೊತ್ತು. ಅದಕ್ಕೆ ನೀನು ಕರೆಸಿರೋದು. ಈ ಒಂದು ಕೇಸ್ನ ರಿಪೋರ್ಟ್ ಮಾಡಿ CBIಗೆ ತಲುಪಿಸೋ ಹಾಗೆ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಆ್ಯಕ್ಷನ್ ತಗೋತಾರೆ, ಕೇಸು ಸಾಲ್ವ್ ಆಗುತ್ತೆ. ಖಂಡಿತವಾಗ್ಲೂ ಸರ್, ಈ ವಿಷಯದ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ CBIಗೆ ತಲುಪಾಗಿ ಮಾಡ್ತೀನಿ. ನಿನಗೆ ಹೇಳಿದ ಕೆಲಸ ಮುಗಿಸಿದ್ಯಾ? ತಗೊಳ್ಳಿ, ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟಾಗೈತೆ. ಇನ್ಫಾರ್ಮೇಶನ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ದ? ಡೌಟ್ ಇಲ್ಲ ಸರ್, ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಕರೆಕ್ಟಾಗಿದೆ. ನನ್ನ ಕೈಯಲ್ಲಿ ಆಗಷ್ಟು ಇನ್ಫಾರ್ಮೇಶನ್ ಕರೆಕ್ಟ್ ಮಾಡಿದ್ದೀನಿ. ಮುಂದಕ್ಕೆ ಏನು ಮಾಡಬೇಕು ಅದು ನಮಗೆ ಬಿಟ್ಟಿರೋದು. ಇದೊಂದು ಮೂಮೆಂಟ್ಗೋಸ್ಕರ ತುಂಬ ವರ್ಷದಿಂದ ಕಾಯ್ತಿದ್ದೆ. ಆಮೇಲೆ ಅವನ ಬಿಸ್ನೆಸ್ ಎಲ್ಲ ನನ್ನ ಕಡೆ ತಿರುಗುತ್ತೆ. ರುದ್ರ, ನನಗೆ ಈ ಕೇಸ್ ಹ್ಯಾಂಡ್ ಓವರ್ ಮಾಡಿದಾಗ ಕೇಳಿದೆ ಹೆಸರು. ಆವತ್ತಿನಿಂದ ಅವನು ಸಾಯೋವರೆಗೂ ಹೆಸರು ನನ್ನ ತುಂಬ ಕಾಡ್ತಿತ್ತು. ಅವನ ಬಗ್ಗೆ ಯಾರನ್ನ ಏನೇ ಕೇಳಿದರೂ ಎಲ್ಲರೂ ಒಂದೊಂದು ಥರ ಹೇಳ್ತಾಯಿದ್ರು. ನಿಮಗೆ ಅವನ ಬಗ್ಗೆ ಏನಾದರೂ ಗೊತ್ತಾ? ಅವನ ಬಗ್ಗೆನಾ? ದುಡ್ಡು ಮಾಡಬೇಕಂತ ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಿಗೆ ಬಂದ. ಸಣ್ಣ ಕಳ್ತನದಿಂದ ಶುರುವಾಯಿತು ಸರ್. ಆಮೇಲೆ ಅವನ ಹಣೆ ಬರಾನೇ ಚೇಂಜ್ ಆಯಿತು. ಈಗ ಪೊಲಿಟಿಕಲ್ ಸಪೋರ್ಟ್ ತನಕ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡಿದ್ದಾನೆ. ಆಮೇಲೆ ಅವನ್ನ ಯಾರು ಮುಟ್ಟಕ್ಕಾಗದೆ ಇರೋ ಮಟ್ಟಕ್ಕೆ ಬೆಳೆದ. ಕೆಲವು ಕೆಲಸ ಅಂತ ಬಂದಾಗ ನೋಡ್ಕೊಳ್ಳೋದಕ್ಕೆ ಇಬ್ಬರು ಹುಡುಗರನ್ನ ಇಟ್ಕೊಂಡಿದ್ದ. ಯಾರವರು? ಕರೀಂನಗರ್ ಮ್ಯಾಥ್ಯೂ, ಸುಧಾಮ್ನಗರ ಸೇಟ್. ಇವರಿಬ್ರು ರುದ್ರ ಕೆಲಸ ಮಾಡ್ತಿದ್ರ? ಹೌದು ಸರ್. ಇವರಿಬ್ರು ರುದ್ರ ಕೆಲಸ ಮಾಡ್ತಿದ್ರೆ ಸೇಟನಕ್ಕೆ ಮ್ಯಾಥ್ಯೂನ ಸಹಿಸ್ತಾನೆ. ಹೆಸರು ಮಾಡಬೇಕಂತ ಹುಚ್ಚು, ಅದಕ್ಕಿಂತ ಹೆಚ್ಚಾಗಿ ದ್ವೇಷ. ಮ್ಯಾಥ್ಯೂ ರುದ್ರನ ಎಲ್ಲ ಇಲ್ಲೀಗಲ್ ಎಕ್ಸ್ಪರ್ಟ್ ಬಿಸ್ನೆಸ್ನಲ್ಲಿ ಯಾವ ತೊಂದರೆಗಳು ಬರ್ದಿರೋ ಹಾಗೆ ನೋಡ್ಕೊಂತಿದ್ದ. ಲೆಕ್ಕಾಚಾರ ವಿಷಯಗಳಲ್ಲಿ ಇವನು ತುಂಬ ನಂಬಿದ್ದ. ಲಾಭ ತಂದು ಕೊಡ್ತಿದ್ದ ಮ್ಯಾಥ್ಯೂಗೆ. ಅವನು ಏನು ಮಾಡಿದರೂ ರುದ್ರ ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಆದರೆ ಮ್ಯಾಥ್ಯೂಗೆ ಬಿಸ್ನೆಸ್ಗಿಂತ ಸೆಟಲ್ಮೆಂಟ್ ಮಾಡೋದು, ವಾರ್ನಿಂಗ್ ಕೊಟ್ಟು ದುಡ್ಡು ಮಾಡೋದ್ರಲ್ಲಿ ತುಂಬ ಆಸಕ್ತಿ ತೋರಿಸ್ತಿದ್ದ. ಅವನು ರುದ್ರನ ಥರ ಹೆಸರು ಮಾಡಬೇಕನ್ನೋ ಹುಚ್ಚು ಬೆಳೆಸ್ಕೊಂಡಿದ್ದ. ಹೆಸರು ಮಾಡೋದಕ್ಕೆ ಏನು ಬೇಕಾದರೂ ಮಾಡ್ತಿದ್ದ. ಮ್ಯಾಥ್ಯೂಗೆ ಯಾರೂ ಸಾಟಿ ಇಲ್ಲ ಅಂತ ಮೆರೀತಿದ್ದ. ಆದರೆ ಅವನ ಕನಸಿಗೆ ಮಣ್ಣಾಕಕ್ಕೆ ಒಬ್ಬ ಫೀಲ್ಡ್ಗಿಳಿದ. ಯಾರವನು? ಅವನೇ ಸರ್ ಸೇಟ್. ಸೈಲೆಂಟ್ ಕಿಲ್ಲರ್ ಸರ್ ಅವನು. ಏನೇ ಮಾಡೋ ಸೈಲೆಂಟಾಗಿ ಕೆಲಸ ಮಾಡ್ತಿದ್ದ. ರುದ್ರನ ತಂಟೆಗೆ ಯಾರೇ ಬಂದರೂ ಅವನ ಹುಡುಕಿ ಹುಡುಕಿ ಸಹಿಸ್ತಿದ್ದ. ಇವನಿರೋದ್ರಿಂದ ರುದ್ರನ ಯಾರು ಮುಟ್ಟೋದಾಗಲಿ ಕೆಣ್ಕೋದಾಗಲಿ ಆಗ್ತಿರ್ಲಿಲ್ಲ. ಇವನ್ ಕಂಡ್ರೆ ಯಾರಿಗೂ ಆಗ್ತಿರ್ಲಿಲ್ಲ. ಆದರೆ ರುದ್ರಂಗೆ ಇವನಂದ್ರೆ ತುಂಬಾ ನಂಬಿಕೆ. ಹೊಸ್ದಾಗಿ ಬಂದು ಏರಿಯಾದಲ್ಲಿ ತುಂಬ ಹೆಸರು ಮಾಡಿದ್ದು.
ಈ ವಿಷಯದ ಬಗ್ಗೆ ಏರಿಯಾದಲ್ಲಿ ಸಣ್ಣ ಸಣ್ಣ ಮಾತುಗಳು ಮ್ಯಾಥ್ಯೂ ಕಿವಿಗೆ ಬಿತ್ತು. ಹಾಗೊಂದಿನ ಮ್ಯಾಥ್ಯೂಗೆ ಸೆಟ್ ಮೇಲಿರೋ ದ್ವೇಷನ ರುದ್ರನ ಬಿಸ್ನೆಸ್ ಮೇಲೆ ತೋರಿಸ್ತ. ಸೆಟ್ ಮ್ಯಾಥ್ಯೂ ಇರಬಾರ್ದು. ರುದ್ರ ಬಿಸ್ನೆಸ್ಸಲ್ಲಿ ಮೋಸ ಮಾಡಿದ್ರೆ ಉಳಿಸ್ತಿದ್ದ, ಆದರೆ ನಂಬಿಕೆ ದ್ರೋಹ ಮಾಡಿದ್ರೆ ಯಾರನ್ನು ಉಳಿಸ್ತಿರ್ಲಿಲ್ಲ. ಮ್ಯಾಥ್ಯೂ ನಾಗ ಅನ್ನೋ ವ್ಯಕ್ತಿ ಜೊತೆ ಕೈ ಜೋಡಿಸಿದ್ದಕ್ಕೆ ಸೇಟವನ್ನು ಎತ್ತಿಬಿಟ್ಟ. ಬೇಡ, ಎಲ್ಲ ಮತ್ತೆ ಬೇಡ ಬೇಡ. ಹಾಂ ಹೇಳಿ ಅಣ್ಣ. ಸೇಟ್, ಯಾಕೇನಾಯ್ತು ಅಣ್ಣ? ನನ್ನ ಯಾರೋ ಎತ್ತಾಕೋಕೆ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನಗೆ ಯಾರೋ ಒಬ್ಬ ಫೋನ್ ಮಾಡಿ ನನ್ನ ಬಗ್ಗೆ, ನನ್ನ ಬಿಸ್ನೆಸ್ ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಆ ಆರ್ಟಿಸ್ಟ್ ನಲ್ಲಿ ಸ್ಟೋರ್ ಮಾಡಿದಾನಂತೆ. ದುಡ್ಡು ಕೊಟ್ರೆ ಆ ಆರ್ಟಿಸ್ಟ್ ನನ್ನ ಬಗ್ಗೆ ಕೇಳಿರೋ ಆ ವ್ಯಕ್ತಿ ಹೆಸರು ಹೇಳ್ತಾನೆ. ಅವನ ಫೋಟೋ ನಿನಗೆ ಕಳಿಸ್ತೀನಿ. ಎಲ್ಲೇ ಇದ್ರೂ ಅವನ್ನ ಹುಷಾರಾಗಿ ನನ್ನ ಹತ್ರ ಕರ್ಕೊಂಡು ಬಾ. ತಪ್ಪಿಸ್ಕೊಂಡು ತಿರ್ಗಾಡಿದ್ರೆ ನೀನು ಯಾರ ಕಣ್ಗೂ ಕಾಣಿಸಲ್ಲ ಅನ್ಕೊಂಡಿ. ಸರ್, ಯಾರು ಸರ್ ನೀವು? ಏನು ಸರ್ ಬೇಕು ನಿಮಗೆ? ನೀನು ಕೊಟ್ಟಿರೋ ಟೈಮ್ ಮುಗೀತು. ಹ್ಞೂ, ಇದ್ರ ಮೇಲೆ ಸೈನ್ ಹಾಕೋ, ಪೆನ್ ಕೊಡು. ಸೆಟ್, ಆ ಬ್ಯಾಗ್ ತಗೊಂಬಾ.
ಅದರಲ್ಲಿ ಏನಿದೆ ನೋಡು. ಇದರಲ್ಲಿ ಏನಿದೆ ಚೆಕ್ ಮಾಡು. ಈ ಹಾರ್ಡ್ ಡಿಸ್ಕಲ್ಲಿ ಇನ್ಫಾರ್ಮೇಶನ್ ಎಲ್ಲ ಏನಿದೋ ನಿನ್ನನ್ನೇ ಕೇಳ್ತಿರೋದು. ಆ ಬ್ಯಾಗ್ ಎಲ್ಲಿ ಸಿಕ್ತು? ನನ್ನ ಬೆಂಚ್ ಚೂಚ್ ಮೋಸ ಮಾಡಿದವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಸೇಟ್ ಮುಗಿಸ್ಬಿಡು. ನುಟಾ ನುಟಾ ಮಚ್ಚಾ ಬಂದ್ಯಾರ. ಏನಾ ಮಚ್ಚಾ, ತುಂಬ ದಿವಸ ಆದ್ಮೇಲೆ ಬಂದಿದ್ಯಾ? ನನಗೊಂದು ಹೆಲ್ಪ್ ಬೇಕು ಮಚ್ಚಾ. ಹೆಲ್ಪ ಕೇಳು, ನಿಲ್ಲಿಗಿಲ್ದಿರಾರ್ದ ಕೇಳು. ನನಗೆ ದುಡ್ಡು ಬೇಕು. ದುಡ್ಡ? ತಗೊಳ್ಳ. ನನಗೆ ಸಾಲಲ್ವೋ? ಸಾಲಲ್ಲ. ಮತ್ತೆ ಎಷ್ಟು ಬೇಕು? 20 ಲಕ್ಷ. ಇಪ್ಪತ್ತು ಲಕ್ಷನಾ? ಮಚ್ಚ ಬರ್ತೀನಿ ಇವರು. ನುಟಾ ನಿಂತ್ಕೋ. 20 ಲಕ್ಷ ಏನುಕೋ ನಿನಗೆ? ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ನನಗೆ ಒಂದು ಅನ್ನೋ ನಂಬರಿಂದ ಕಾಲ್ ಬಂತು. ಹಲೋ. ಹಲೋ, ನಿನ್ನ ವಾಟ್ಸಪ್ಗೆ ಒಂದು ಫೋಟೋ ಬಂದಿದೆ ನೋಡು. ಹಲೋ, ವಾಟ್ಸಪ್ ಓಪನ್ ಮಾಡಿ ನೋಡಿದ್ರೆ ನಮ್ಮ ಮಮ್ಮಿ ತಂಗಿ ಕಟ್ಟಾಕಿರೋ ಫೋಟೋ ಇತ್ತು. ಹಲೋ, ಯಾರೋ ನೀನು? ಎಲ್ಲಿಂದ ಮಾತಾಡ್ತಾ ಇದ್ಯಾ? ನಮ್ಮ ಮಮ್ಮಿ ತಂಗಿಗೆ ಏನಾಯ್ತು? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿಮ್ಮಪ್ಪ ಸಾಯಕ್ ಮುಂಚೆ ನನ್ನ ಹತ್ರ 20 ಲಕ್ಷ ಸಾಲ ಮಾಡಿದ್ದ. ಇವಾಗ ಆ ಟೈಮ್ ಮುಗ್ದಿದೆ. 20 ಲಕ್ಷ ದುಡ್ಡು ತಂದ್ಕೊಟ್ಟು ನಿಮ್ಮಮ್ಮನ್ನ ತಂಗಿನ ಬಿಡಿಸ್ಕೊಂಡು ಹೋಗು. ಇಲ್ಲ ಆಗೋಲ್ಲ ಅಂದ್ರೆ ವಿಷಯ ತುಂಬಾ ದೊಡ್ಡದಾಗುತ್ತೆ. ನಾನು 2 ದಿನದಲ್ಲಿ ಅವ್ರು ಕೇಳಿರೋ ಕಾಸು ಕೊಡ್ಲಿಲ್ಲ ಅಂದ್ರೆ ನಮ್ಮ ಮಮ್ಮಿ ತಂಗಿನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. 20 ಲಕ್ಷ ಒಂದಿನದಲ್ಲಿ ಯಾರೋ ಕೊಡ್ತಾರೆ? ನುಟಾ ನನಗೇನು ಮಾಡ್ತೀಯೋ ಗೊತ್ತಿಲ್ಲ, ಹೆಲ್ಪ್ ಮಾಡು. ಹೋಗ, ನನ್ನ ಹತ್ರ ದುಡ್ಡು ಇಲ್ವೋ? ನುಟಾ ನಿನ್ ಬಿಟ್ರೆ ನಾನು ಹೆಲ್ಪ್ ಮಾಡೋರು ಬೇರೆ ಯಾರೂ ಗೊತ್ತಿಲ್ಲ. ಸರಿ ಕೊಡ್ತೀನಿ, ಆದರೆ ಸ್ವಲ್ಪ ಟೈಮ್ ಆಗುತ್ತೆ. ಓಕೆನಾ? ನಾಳೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಆದರೆ ನನಗೆ ದುಡ್ಡು ಬೇಕೇ ಬೇಕು. ಸರಿ ಆಯಿತು, ಕೊಡ್ತೀನಿ. ಹಲೋ.
ಹಲೋ, ನಾನು ಹೇಳಿದ ನೆನಪಿದೆ ತಾನೆ? ಬಾಕಿ ಇರೋದು ಒಂದೇ ದಿನ, ಸಮಯ ಮುಗಿದ್ರೆ ನಿಮ್ಮಮ್ಮನ ತಂಗಿನ ಮರ್ತು. ವಿಶಾಲ್ ಏನೋ ಮಾಡ್ಕೊಂಡಿದ್ಯಾ? ಬಾಗೇನಕೋ ಮತ್ತೆ ದುಡ್ಡು ಹೆಂಗ ಗೊತ್ತರ್ಲಿ? ಸೇಟ್, ಎಲ್ಲೋ ಏನೋ ತಪ್ಪು ನಡೀತಿದೆ ಅನ್ಸುತ್ತೆ. ಒಂದು ಟೈಮಲ್ಲಿ ನಿನ್ನನ್ನು ನೋಡಿದ್ರೆ ಭಯ ಬೀಳ್ತಿದ್ದೆ, ಈಗ ನನ್ನ ಮುಂದೆ ಕಾಲ ಮೇಲೆ ಕಾಲ ಹಾಕೊಳ್ಳೋ ಅಷ್ಟು ಬೆಳೆದ್ಬಿಟ್ಟಿದ್ಯಾ. ಟೈಮ್ ಎಲ್ಲರಿಗೂ ಒಂದೇ ಥರ ಇರೋಲ್ಲ, ಎಲ್ಲರ ಹಣೆ ಬರಗಳು ಚೇಂಜ್ ಆಗ್ತಾ ಇರುತ್ತೆ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಬಚಾವಾಗಿದೆಯಾ? ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಫೋಟೋಗೆ ಆರ ಬಿಡ. ನಿನ್ನ ಅದೃಷ್ಟನೂ ಚೆನ್ನಾಗಿದೆ, ಅದಕ್ಕೆ ನನ್ನ ಕೈಯಿಂದ ಬಚಾವಾಗಿ ಇನ್ನ ಆ ಚೇರ್ ಮೇಲೆ ಕೂತಿದ್ಯಾ. ಆ ಜರ್ನಲಿಸ್ಟ್ನ ಮುಗಿಸು ಅಂತ ನಿನಗೆ ಹೇಳಿ ತಪ್ಪು ಮಾಡಿದೆ. ನಾನು ಮಾಡೋ ತಂದೆ ನನ್ನ ಹತ್ರ ಇರೋ ಕಾಂಟ್ಯಾಕ್ಟ್ಸ್ಗಳನ್ನೆಲ್ಲ ತಗೊಂಡು ನನ್ನ ಅಷ್ಟು ಸುಲಭವಾಗಿ ಸಾಯಿಸ್ಬಿಡೋಣ ಅನ್ಕೊಂಬಿಟ್ಟಿದ್ಯಾ? ಆ ಕ್ರೈಮ್ ರಿಪೋರ್ಟರ್ ಶಂಕರ್ ಇಷ್ಟು ದಿವಸ ನನಗೆ ಸಹಾಯ ಮಾಡ್ತಿದ್ದಾನೆ ಅಂದ್ಕೊಂಡೆ, ಈಗ ನೋಡಿದ್ರೆ ಇಬ್ಬರು ಸೇರ್ಕೊಂಡೇನು ಆಟ ಆಡ್ತಿದ್ದೀರಾ? ಆ ಸ್ಕ್ಯಾಮ್ ಫೈಲ್ ನಿನ್ನ ಹತ್ರನೇ ಇದೆ ಅಂತ ಚೆನ್ನಾಗಿ ಗೊತ್ತು ನನಗೆ. ದುಡ್ಡು ಎಲ್ಲಿದೆ ಅಂತ ಹುಡ್ಕೋಕೆ ಹೋಗ್ಬೇಡ, ನಾನು ಇರೋವರೆಗೂ ನಿನಗೊಂದು ರೂಪಾಯಿ ಸಿಗಲ್ಲ.
ಹೇಗೆ ಸತ್ರು ಅನ್ನೋದು ಗೊತ್ತಿಲ್ಲ. ಏನೋ ಸರಿ ಅನ್ನಿಸ್ತಿಲ್ಲ. ಇವರೆಲ್ಲರೂ ಸತ್ತಿರೋದು ಗ್ಯಾಂಗ್ ವಾರ್ ಅಲ್ಲ, ಪ್ರೀ ಪ್ಲಾನ್ ಮರ್ಡರ್ ಅಂದರು. ಪ್ರೀ ಪ್ಲಾನ್ ಮರ್ಡರ್ ಆದರೆ ಇಬ್ಬರಲ್ಲಿ ಒಬ್ಬರಾದ್ರು ಉಳಿಬೇಕಾಗಿತ್ತು. ಇಬ್ಬರನ್ನೂ ಯಾರು ಸಸಿರ್ಬೋದು? ನೀವೇನೋ ಮುಚ್ಚಿಡ್ತಿದ್ರ ಶಂಕರ್, ಈ ಇನ್ಸಿಡೆಂಟಿಂದ ಬೇರೇನೋ ನಡೆದಿರಬೇಕು. ಸರ್, ಏನು ನಡೆದಿದೆಯೋ ಏನು ತಿಳಿದಿದೆಯೋ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಅದ್ರ ಮೇಲೆ ನನಗೇನೂ ಗೊತ್ತಿಲ್ಲ. ನನಗೂ ಈ ಮರ್ಡರ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೋಡಿ ಶಂಕರ್. ಸರ್. ಏನ್ರೇ? ಸರ್, ಈ ಗ್ಯಾಂಗ್ ವಾರ್ ಕೇಸಲ್ಲಿ ಒಬ್ಬ ಮಿಸ್ ಆಗಿದ್ನಲ್ಲ, ಅವನೀಗ ಸರೆಂಡರ್ ಆಗಿದ್ದಾನೆ. ಯಾರೇ ಅವನು? ಸುಧಾಮ್ ನಗರ ಸೈಡ್ ಸರ್. ಅವನೇ ಈ ಕೊಲೆಗಳನ್ನೆಲ್ಲ ಮಾಡಿದನಂತ ಒಪ್ಕೊಂಡಿದ್ದಾನೆ. ಸೇಠ್, ನಾನು ಆಗ ಮಾತಾಡ್ತಿರೋದು. ನಿನಗೆ ಗೊತ್ತಲ್ವ ನನ್ನ ರುದ್ರನ ಮಧ್ಯೆ ಇರೋ ಗಲಾಟೆ. ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತು. ನನಗೆ ರುದ್ರನ ಪ್ರಾಣ ಬೇಕು. ನೀನು ಅವನಿಗೆ ತುಂಬ ವಿಶ್ವಾಸದಿಂದ ಕೆಲಸ ಮಾಡ್ತಿದ್ದೆ, ಆದರೆ ಅವನು ತುಂಬ ದಿನ ಉಳಿಯಲ್ಲ. ನನಗೆ ಅವನ ಪವರ್ ಬೇಕು. ಈ ಒಂದು ವಿಷಯದಲ್ಲಿ ನನಗೆ ಸಹಾಯ ಮಾಡ್ಕೊಳ್ಳು. ನಿನಗೇನು ಬೇಕೋ ಅದನ್ನು ನಾನು ಮಾಡ್ಕೊಳ್ತೀನಿ. ಇವನ್ನ ಈ ರೀತಿ ನೋಡೋಕೆ ಎಷ್ಟೋ ವರ್ಷದಿಂದ ಕಾಯ್ತಿದ್ದೆ. ಇವನಿರೋದ್ರಿಂದ ಯಾವ ಕೆಲಸನೂ ಆಗ್ತಿರ್ಲಿಲ್ಲ. ಆದರೆ ಇವಾಗ ಇವನ್ ಇಡೀ ಸಾಮ್ರಾಜ್ಯ ನಂದೆ. ಸೇಠ್, ನೀನ್ ನನಗೆ ಕೆಲಸ ಮಾಡು, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಾನು ನೀನು ಹೇಳಿದ ಕೆಲಸ ಎಲ್ಲ ಮಾಡೋಕ್ಕೆ ನಾನೇ ನೀನು ಆಳು ಅನ್ಕೊಂಡ. ನಿಮ್ಮಪ್ಪನ ಸಹಿಸಿದ ಯಾರಂತ ಗೊತ್ತಾ ನಿನಗೆ? ಇಲ್ಲಿ ನಡೆದಿರೋದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ಅನ್ಕೊಂಬಿಡು. ಮತ್ತೆ ನನ್ನ ಕಣ್ಣು ಕಾಣಿಸ್ಕೊಂಬಿಡು. ಮತ್ತೆ ನಿನ್ನ ಬ್ಯಾಗಲ್ಲಿ ಇಕ್ಕಿದ್ದೀನಿ, ಎತ್ಕೊಂಡು. ಸರ್, ಎಲ್ಲಿಗೆ ಸರ್ ಹೋಗ್ತಿದ್ದೀವಿ? ಸಣ್ಣ ಕೇಸ್ದು ಒಂದು ಕೆಲಸ ಇದೆ, ದಾರಿಯಲ್ಲಿ ಹೋಗ್ತಾ ಮುಗಿಸ್ಕೊಂಡು ಹೋಗೋಣ. ಸರ್ 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 ಬಿಟ್ಬಿಡಿ ಸರ್. ಸರ್ ಸರ್ ಭಗವದ್ಗೀತೆ ಗೊತ್ತಾ ನಿನಗೆ? ಸರ್ ಗೊತ್ತಿಲ್ಲ ಸರ್. ಅದರಲ್ಲಿ ನಂಗೆ ಗೊತ್ತಿರೋ ಒಂದು ಶ್ಲೋಕ ಹೇಳ್ತೀನಿ. ಕರ್ಮಾನೇ ಹೇ ವಾಧಿಕಾರಸ್ಥೆ ಮಹಾಫಲೇ ಶುಕದಾಚನ. ಇದರ ಅರ್ಥ ಹೇಳು, ನಿನ್ನ ಕಳಿಸ್ತೀನಿ. ಸರ್ ಗೊತ್ತಿಲ್ಲ ಸರ್. ಮನುಷ್ಯ ಆಸೆಗಳಿಗೆ ಕೆಲಸ ಮಾಡಬಾರದು. ನೀನು ನಿನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಮುಂದೆ ಆಗೋದೆಲ್ಲ ಕರ್ಮಗಳೇ. ನಿಮಗೆ ತುಂಬ ಸರಿ ಹೇಳಿದ್ದೀನಿ. ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ನನ್ನ ಸಮಯ ಬಿಡಲ್ಲ ಅಂತ. ಈಗ ನಿನ್ನ ಸಹಿಸೋದು ನನ್ನ ಕರ್ತವ್ಯ. ಹೌದಲ್ವ ಸರ್? ಸ್ಕ್ಯಾಮ್ನ ಸೂತ್ರಧಾರಿ ನೀವೇ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನಿಮ್ಮ ಬಾಯಿಂದ ನಿಜ ಹೇಳ್ಸೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಏನು ಪ್ರಯೋಜನವಾಗಲಿಲ್ಲ. ಈಗ ನಿಮ್ಮನ್ನು ಸಹಿಸೋದು ನನ್ನ ಕರ್ತವ್ಯ. ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಸ್ಕ್ಯಾಮಿಂದ ಇರೋ ಮೇನ್ ಕನೆಕ್ಷನ್ ಶಂಕರ್ ಅಂತ ಗೊತ್ತಾಯಿತು.
ಶಂಕರ್ ಸೀನಿಯರ್ ಜರ್ನಲಿಸ್ಟ್ನ ಕೊಲೆ ಮಾಡಿಸಿದ್ದ ಅಂತ ಮೊದಲಿಂದ ಡೌಟ್ ಇತ್ತು. ಆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ಟ್ರಾಂಗ್ ಎವಿಡೆನ್ಸ್ ಬೇಕಿತ್ತು. ಅಂಡರ್ ಕವರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೆ. ದೊಡ್ಡ ಮೀನು ಹಿಡಿಯೋದಕ್ಕೆ ನನಗೆ ಚಿಕ್ಕ ಹುಳ ಬೇಕಿತ್ತು. ರುದ್ರನ ಹಿಂದೆ ಈ ಸ್ಕ್ಯಾಮ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಸ್ಟೇಟ್ನ ಸಹಾಯ ತಗೊಂಡೆ. ನನಗೆ ಬೇಕಾಗಿರೋದು ರುದ್ರ. ಅವ್ನು ಮಾಡಿರೋ ಸ್ಕ್ಯಾಮಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋ ಕಾಂಟ್ಯಾಕ್ಟ್ ಲಿಸ್ಟು, ಬಿಸ್ನೆಸ್ ಡೀಟೇಲ್ಸು, ಆ ದುಡ್ಡು ಯಾರ್ಯಾರು ಹೋಗಿದೆ ಅನ್ನೋ ಇನ್ಫಾರ್ಮೇಷನ್ ಹೇಳಿ ಸರ್. ನಾನೇನು ಮಾಡಬೇಕು? ಆವಾಗ ಗೊತ್ತಾಯಿತು ಶಂಕರೇ ಜರ್ನಲಿಸ್ಟ್ ಕೊಲೆಗೆ ಕಾರಣ ಅಂತ. ರುದ್ರನ ಮರ್ಡರ್ ಹಿಂದೆ ಶಂಕರ್ ಕೈವಾಡ ಇದೆ ಅಂತ ಚಿಕ್ಕ ಸೆಟಪ್ ಮಾಡಿ ಅವನ ಹುಡುಕಿ ಸಸ್ಪೆಕ್ಟ್ ಅಂತ ಕಸ್ಟಡಿಗೆ ತಗೊಂಡೆ. ಜರ್ನಲಿಸ್ಟ್ನ ಕೊಲೆಗೆ ಕಾರಣ ಇವನೇ ಅಂತ ಅವನ ಬಾಯಲ್ಲಿ ಹೇಳ್ಸೋದಕ್ಕೆ ಪ್ರಯತ್ನ ಪಡ್ತೀನಿ, ಆದರೆ ಏನು ಪ್ರಯೋಜನವಾಗಲಿಲ್ಲ. ಕೊನೆಗೆ ಸೇಟ್ನ ರುದ್ರ ಮರ್ಡರ್ ಕೇಸಲ್ಲಿ ಸರೆಂಡರ್ ಆಗೋದು. ಎರಡು ಕೇಸ್ಗಳಿಗೆ ಸಂಬಂಧಪಟ್ಟಿರೋ ಪಿನ್ ಟು ಪಿನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇದರಿಂದ ಇರೋ ಎಲ್ಲ ಕ್ರಿಮಿನಲ್ಸ್ಗಳನ್ನು ಹಿಡಿದು ಎನ್ಕೌಂಟರ್ ಮಾಡಿ ಕೇಸ್ನ ಪೋಸ್ಟ್ ಮಾಡಬೇಕು. ಇಷ್ಟಕ್ಕೂ ನಾನು ಯಾರು ಅಂತ ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ ವೇದಾಂತ್ ವರ್ಮ. ಕೇಸ್ ಕ್ಲೋಸ್ ಆಯಿತು ಸರ್, ರಿಪೋರ್ಟ್ ಮಾಡಿ ನಿಮಗೆ ಸಬ್ಮಿಟ್ ಮಾಡ್ತೀನಿ.